any good news? ದುಡ್ಡು ಸಿಕ್ತಾ? ಹ್ಮ್ ಸಿಕ್ತು. ಮತ್ತೆ ದುಡ್ಡು ಸಿಕ್ಕಿದ ಮೇಲೆ ಮತ್ತೆ ಮುಖ ಹಿಂಗೆ ಸುಟ್ಟು ಬದನೆಕಾದರ ಮಾಡ್ಕೊಂಡಿದ್ಯಾ ಸಚಿನ್? ನಿನಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಸಿಕ್ಕಾಪಟ್ಟೆ ದುಡ್ಡಿದೆ, ಅದನ್ನ ಎಲ್ಲಿ ಇಡೋದು ಅಂತ ಯೋಚನೆ ಆಗ್ಬಿಟ್ಟಿದೆ. ಸ್ವಲ್ಪನು ಸೀರಿಯಸ್ನೆಸ್ ಇಲ್ದಿರೋ ಸಿಲ್ಲಿ ಸ್ಟೂಪಿಡ್ ಗರ್ಲ್. ಓ ಮೈ ಡಿಯರ್ ಡಿಗ್ನಿಫೈಡ್ ಜೆಂಟಲ್ಮನ್, ಇತ್ತೆರಡು ಕೊಟ್ಟ ಅಂದ್ರೆ ಎಗ್ರಕೊಂಡು ಹೋಗಬೇಕು. ತಾವೇ ದೂಸರು ಬಿಟ್ಕೊಂಡು ಬರ್ತಿದ್ದ ಹಾಗೆ ಇಲ್ಲಿ ಕಾಸ್ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿರೋಕೆ ನನ್ನನ್ನು ನೀನ್ ಚಮಚ ಅನ್ಕೊಂಡ್ಬಿಟ್ಟಾ? ಚಮಚ ಆಗೋದು ಬೇಡ ಕಣೆ, ಬೇಕಾದ್ರೆ ಸ್ಪೂನ್ ಆಗು. ನಾನು ಎಷ್ಟು ದಿನ ಅಂತ ಹಿಂಗೆ ಓಡ್ತಿರೋದು, ನಿನ್ ನೋಡ್ತಿರೋದು. ನಮ್ಮ ಜೊತೆಯಲ್ಲಿರೋ ಈ ಎಂಕಾ ನಾಣಿ ಸುಬ್ಬುಗಳಿರಲಿ, ಈ ಬೆಕ್ಕು ನಾಯಿ ಕೋತಿ ಗೂಬೆಗಳೆಲ್ಲ ಫೋರ್ ವೀಲಲ್ಲಿ ಓಡಾಡ್ತವೆ, ಅಂಥದ್ರಲ್ಲಿ ನಮ್ಮ ಯೋಗ್ಯತೆಗೆ ಒಂದು ಬೈಕ್ ಬೇಡವಾ? ಸಚಿನ್ ನೀನೇನೇ ಹೇಳು, ಈ ಹಿರಿಯರನ್ನೋ ಕತ್ತೆಗಳಿಗೆ ನಮ್ಮ ಕಿರಿಯರ ಕೋಮಲವಾದ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ ಕಣ. ಅಂದರೆ ನಿಮ್ಮ ಮಕ್ಕ ಕರೆದು ಕ್ಯಾಕರ್ಸಿ ಉಗಿದು ಕಳಿಸಿಲ್ಲ? ಹೇ, ಸರಿಯಾಗಿ ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಹೇಳ್ತೀಯಾ? ಲಿಫ್ಟ್ ಹತ್ಕೊಂಡು ಸ್ಟೈಲಾಗಿ ವಾಕ್ ಮಾಡ್ಕೊಂಡು ಹೋದೆ, ಅಕ್ಕ ಅಂತ ಸ್ಮೈಲ್ ಕೊಟ್ಟೆ, ಟಾಪ್ ಟ್ಯೂಟೋರಿಯಲ್ಸ್ಗೆ ಫೀಸ್ ಕಟ್ಟಬೇಕು ಅಂತ ಬೂಸಿನೂ ಬಿಟ್ಟೆ, ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ಆಸೆನೂ ಹುಟ್ಟಿಸ್ದೆ, ಏನೂ ವರ್ಕೌಟ್ ಆಗಲಿಲ್ಲ. ಸ್ಕ್ರೀನ್ ಪ್ಲೇ ಸರಿ ಇಲ್ಲ, ಸೆಂಟಿಮೆಂಟ್ ಇಲ್ಲ, ಎಮೋಷನ್ಸ್ ಕಮ್ಮಿ, ಕಣ್ಣೀರು ಹಾಕ್ಬೇಕಿತ್ತು ಕಣೆ. ಸ್ಟೈಲಾಗಿ ಎಂಟ್ರಿ ಕೊಟ್ಟು ಸ್ಮೈಲ್ ಕೊಟ್ಟೆ, ಸಿಂಪತಿ ಎಕ್ಕುಟ್ಟು ಹೋಯ್ತು. ಗುಬ್ಬಿ ಕಂಪ್ನಿ ಕಾಲದಿಂದಲೂ ಬಿಗ್ ಬಾಸ್ವರೆಗೂ ವರ್ಕೌಟ್ ಆಗ್ತಿರೋದು ಕಣ್ಣೀರೇ ಕಣಮ್ಮ. ಗ್ಲಿಸರಿನ್ ತಗೊಂಡು ಮನೆಗೆ ಹೋಗೋದಲ್ವಾ? ಛೇ, ಮನೇಲಿ ಒಂದು ಮುದುಕ ಕೂತಿದೆ ಕಣೋ, ಆಲ್ ಟೈಮ್ ಎಕ್ಸ್ಟ್ರಾ ಬ್ಯಾಗೇಜ್, ಅದೇ ನಮ್ಮ ಭಾವನ ಪಿತಾಶ್ರೀ. ಒಂದು ವೇಳೆ ಅಕ್ಕ ಭಾವ ಏನಾದರೂ ದುಡ್ಡು ಕೊಟ್ಟರೆ ನಡಿ ನಾನೇ ಬರ್ತೀನಿ ಫೀಸ್ ಕಟ್ತೀನಿ ಅಂತ ಆ ತಲೆ ಹರಟೆ ಮುದುಕ ಬಂದ್ಬಿಡೋ ಚಾನ್ಸ್ ಇದೆ, ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ಅಕ್ಕನ ಆಫೀಸ್ಗೆ ಹೋಗಿದ್ದು. ಆ ಮುದುಕ ಸಾಯೋ ಚಾನ್ಸ್ ಏನಿಲ್ವಾ? ಕಟ್ಟಿ ಪಿಂಡ, ಇನ್ನೂ 4 ಟಿಕೆಟ್ಸ್ ಗ್ಯಾರಂಟಿ. ಅಷ್ಟರಲ್ಲಿ ನಾವು ಕೇದಾರ್ನಾಥಕ್ಕೆ ಹೋಗಿ ಕೈಲಾಸ ವಾಸಿಗಳಾಗಿರ್ತೀವಿ. ಈ ಬೈಕ್ ರೇಟ್ ಒಂದು ಕಡೆ, ಪೆಟ್ರೋಲ್ ರೇಟ್ ಒಂದು ಕಡೆ, ಅದು ಯಾವಾಗ ನಾನು ನಿನ್ನನ್ನು ಕೂರಿಸ್ಕೊಂಡು ಓಡೋದು? ಈ BMTC-ಲಿ ಅದೆಷ್ಟು ದಿನ ಅಂತ ನೇತಾಡೋದು? ನಿನಗೋಸ್ಕರ ಅದೆಷ್ಟು ದಿನ ಅಂತ ಗಂಡು PT ಉಷಾ ಥರ ಓಡಾಡೋದು?